ಮನೀಷಾ, ಏನೇ ಇದು? ನಿನ್ ಸ್ಕೂಲ್ ಬ್ಯಾಗ್ ಒಳಗಡೆ ಬುಕ್ ತಗೋ ಬರ್ತಾಳೆ, ಯಾವ್ದೋ ಪಾಪುನ್ ಕರ್ಕೊ ಬಂದಿದ್ಯಾಲೆ, ಯಾವ್ದೇ ಪಾಪು ಇದು ನಿನ್ ಬ್ಯಾಗ್ ಒಳಗಡೆ? ಓ ಮೈ ಗಾಡ್, ಸ್ಮಾಲ್ ಬೇಬಿ, ಓ ನೋ ಮ್ಯಾಮ್, ನನ್ ಬ್ಯಾಗ್ ಒಳಗಡೆ ಪಾಪು ಹೇಗ್ ಬಂತು ಅಂತ ನನಗ್ ಗೊತ್ತಿಲ್ಲ ಮ್ಯಾಮ್. ಯು ನಾನ್ ಸೆನ್ಸ್ ಫೆಲೋ, ಮನೇಲಿರೋ ಪಾಪುನ ಬ್ಯಾಗಿಗೆ ಹಾಕೊಂಡು ಸ್ಕೂಲಿಗೆ ತಂದಿದ್ಯಾ? ಎಷ್ಟು ಧೈರ್ಯ ನಿನಗೆ! ಇರೋ, ನಿನ್ ಪೇರೆಂಟ್ಸಿಗೆ ಫೋನ್ ಮಾಡಿ ಇವಾಗ್ಲೇ ತಿಳಿಸ್ತೀನಿ. ಪಾಪ ನಿಮ್ ಮನೆಯವರು ಅದೆಷ್ಟು ಹೆದರ್ಕೊಂಡಿರ್ತಾರೋ ಏನೋ, ಮನೇಲಿ ಪಾಪು ಕಾಣಿಸ್ತಿಲ್ಲ ಅಂತ. ನೀನ್ ನೋಡಿದ್ರೆ ತರ್ಲೆ, ಸ್ಕೂಲ್ ಬ್ಯಾಗ್ ಒಳಗಡೆ ಪಾಪು ಹಾಕೊಂಡು ಸ್ಕೂಲ್ವರೆಗೂ ಕರ್ಕೊ ಬಂದಿದ್ಯಾ? ಓ ಮೈ ಗಾಡ್. ಲೇ ಪಿಂಕಿ, ಮನೇಲಿ ಎಲ್ಲ ಕಡೆ ಮೂಲ್ ಮೂಲೆಲು ಪಾಪು ಎಲ್ಲಿದ್ದಾನೆ ಅಂತ ಹುಡ್ಕು. ನಾವ್ ಬರೋಷ್ಟೊಳಗಡೆ ಪಾಪುನ್ ಹುಡ್ಕಿಟ್ಟಿರ್ಬೇಕು. ನಾವ್ ಇವಾಗ್ಲೇ ಹೋಗಿ ಚುಪ್ಪಿ ಪಾಪು ಸ್ಕೂಲಲ್ಲಿ ಏನ್ ಅನಾಹುತ ಆಗಿದೆ, ಏನ್ ಎಮರ್ಜೆನ್ಸಿ ಅಂತ ನೋಡ್ಕೊಂಡು ಕೇಳ್ಕೊಂಡ್ ಬರ್ತೀವಿ. ನಡಿಯಮ್ಮ, ಬೇಗ ಹೋಗೋಣ, ನನಗೆ ಹೆದರಿಕೆ ಆಗ್ತಿದೆ, ಏನ್ ಎಮರ್ಜೆನ್ಸಿ ಅಂತ. ಸರಿ ಅತ್ತೆ, ಹೋಗ್ಬಿಟ್ಟು ಬನ್ನಿ, ನಾನೆಲ್ಲ ಕಡೆ ಹುಡುಕ್ತೀನಿ. ಅಚ್ಚಿಕಳ್ಳ, ಚಿನ್ನ ಮಗು, ಸ್ವಲ್ಪ ಹೊತ್ತು ವೇಟ್ ಮಾಡು ಕಂದ, ನಿಮ್ ಮನೆಯವ್ರು ಇನ್ನೇನ್ ಬಂದ್ಬಿಡ್ತಾರೆ. ಎಲ್ಲರಿಗೂ ಫೋನ್ ಮಾಡಿದೀನಿ, ಓಕೆನಾ? ಅಜ್ಜಿಗೆ ಮತ್ತೆ ಅಮ್ಮಂಗೆ ಮಿಸ್ ಫೋನ್ ಮಾಡಿದರೆ, ಇವಾಗ ಅವರೆಲ್ಲ ಬಂದ್ರೆ ನಾನ್ ಏನ್ ಮಾಡ್ಲಿ? ಅಮ್ಮ ನನಗ್ ದನ ಕೊಡ್ದಂಗ್ ಹೊಡೆದ್ ಬಿಡುತ್ತೆ ಗೊತ್ತಾದ್ರೆ. ನಾನ್ ಮೆಲ್ಲ ಯಾರಿಗೂ ಗೊತ್ತಾಗ್ದಂಗೆ ಪಾಪುನ ಬ್ಯಾಗ್ ಅಲ್ಲಿ ಹಾಕೊಂಡ್ ಬಂದೆ. ಸಂಜೆ ಅದೇ ತರ ಮೆಲ್ಲ ವಾಪಸ್ ತಗೊಂಡೋಗಿ ಬೆಡ್ ಮೇಲೆ ಮಲಗ್ಸೋಣ ಅಂತ ಪ್ಲಾನ್ ಮಾಡಿದ್ದೆ. ಯಾರಿಗೂ ಗೊತ್ತಾಗ್ದೆ ಇರೋ ತರ ಇದೆಲ್ಲ ಪ್ಲಾನ್ ಮಾಡಿದ್ದೆ. ಎಷ್ಟು ಸಾಫ್ಟ್ ಸಾಧಾರಣ ಹುಡುಗಿ, ಇಂಥ ಒಳ್ಳೆ ಮಗಿನ ಹೊಟ್ಟೆಲಿ ಇಂಥ ತಲೆ ಹರಟೆ ಹುಟ್ಟುಬಿಡ್ತಲ್ಲಪ್ಪ.
ಬಾಟಲ್ ಹಾಲು ಕುಡಿಸಿ ಜೋಕಾಲಲ್ಲಿ ಹಾಕಿ ತುಗಿ 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 ಮಲಗಿಸಿದೀವಿ. ನಮ್ ಸ್ಟೂಡೆಂಟ್ ಎಲ್ಲರೂ ಸೇರ್ಕೊಂಡು ಪಾಪಗೋಸ್ಕರ ಲಾಲಿ ಹಾಡು ಹೇಳಿ ಕಷ್ಟಪಟ್ಟು ಮಲಗಿಸಿದೀವಿ ಗೊತ್ತಾ? ಹೌದಾ ಟೀಚರು, ಬಹಳ ಒಳ್ಳೆಯರು ಬಿಡಿ ನೀವು. ಅಯ್ಯೋ ನಿಮ್ಮ, ಇವಾಗಲೇ ಒಂಚೂರು ಪಿಂಕಿಗೆ ಫೋನ್ ಮಾಡಿ ಹೇಳ್ತೀನಿ, ಅವಳು ಅದು ಎಷ್ಟು ಅಳ್ತಾ ಕೂತಿದಾಳೋ, ಗಿರೀಶ ಪಾಪು ಕಳೆದು ಹೋಗಿದ್ದಾನೆ ಅಂತ. ಇರಿ ಮಿಸ್ಸು, ಒಂಚೂರ ಮಗಿನ ತಾಯಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಮಗ ಸಿಕ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವಾಗಿದ್ದಕ್ಕೆ ಮಗುನ ಇಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡಿ, ಹಾಲು ಕುಡಿಸಿ, ಜೋಕಾಲಲ್ಲಿ ಮಲಗಿಸಿ, ತೂಗಿ ಮಲಗಿಸಿದೀರ. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಪ್ಲೇಸಲ್ಲಿ ಯಾರೇ ಇದ್ದಿದ್ರೂ ಈ ಥರ ಮಾಡ್ತಿರ್ಲಿಲ್ಲ. ಹಲೋ ಪಿಂಕಿ, ತಲೆ ಕೆಡಿಸ್ಕೊಬೇಡ ಕಣೆ, ಮಾರಾಗಿತ್ತು ಸುಮ್ಮನಿರೆ, ಮಗ ಸಿಕ್ತಾ ಇಲ್ಲೇ ಯಾ ನಮ್ಮ ಚುಪ್ಪಿ ಇದಾಳಲ್ಲ, ಬ್ಯಾಗೊಳಿಗೆ ಮಗಿನ ತುಂಬ್ಕೊಂಡು ಸ್ಕೂಲಿಗೆ ತಗೊಬಂದಿದ್ಲಂತೆ. ನಾವು ಏನು ಅನಾಹುತನೋ, ಏನು ಎಮರ್ಜೆನ್ಸಿನೋ ಅಂತ ಓಡ್ ಬಂದು ನೋಡಿದ್ರೆ ನಮ್ಮ ಚುಪ್ಪಿ ಕ್ಲಾಸ್ ಟೀಚರ್ ಇಲ್ವಾ? ಆ ಮೇಡಮ್ಮು ಮಗಿನ ಜೋಕಾಲಲ್ಲಿ ಹಾಕಿ ಹಾಲು ಕುಡಿಸಿ ಜೋಜೋ ಎಲ್ಲ ಹಾಡಿ ಒಳ್ಳೆ ಲಾಲಿ ಹಾಡು ಮಲಗಿಸಿದಾರೆ ಕಣೆ, ಮಾರಾಗಿತ್ತು ತಲೆ ಕೆಡಿಸ್ಕೊಬೇಡ ಬಿಡು, ಮಗ ಸಂಜೆವರೆಗೂ ಇಲ್ಲೇ ಇರಲಿ, ಆರಾಮಾಗಿ ಇಲ್ಲೇ ಜೋಕಾಲ ಹಾಡ್ಕೊಂಡು ಒಳ್ಳೆ ಹಾಲು ಕುಡ್ಕೊಂಡು ಚೆನ್ನಾಗಿದ್ದಾನೆ, ಸಂಜೆ ಕರ್ಕ ಬಂದ್ಬಿಡ್ತೀವಿ ಅತ್ಲಗಿ, ಒಳ್ಳೆ ಒಂದಿನ ನೋಡ್ಕೊಳಕ್ಕೆ ಮಿಸ್ ಒಳ್ಳೆ ಸಿಕ್ಕಿದ್ದಾರೆ, ಚೆನ್ನಾಗಿ ನೋಡ್ಕೊಂತಾರೆ, ನೀನೇ ತಲೆ ಕೆಡಿಸ್ಕೊಬೇಡ, ಸಂಜೆ ಅಷ್ಟೊತ್ತಿಗೆ ಮಗನ ಕರ್ಕೊಂಬಂದ್ಬಿಡ್ತೀವಿ, ಒಂಚೂರು ಮನೇಲಿ ಅಡುಗೆ ಪಡಿಗೆ ಮಾಡ್ಕೊಂಡು ಕೂತಿರು, ಅಳ್ಬೇಡ ಸಮಾಧಾನ ಮಾಡ್ತಾ. ಹಾಗೆ ವಾಟ್ಸಪ್ ಅಲ್ಲಿ ಆದಷ್ಟು ಶೇರ್ ಮಾಡಿ, ಚುಪ್ಪಿಸ್ ಕಾಟನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು.